ಬಡವರಿಗೆ ತರಕಾರಿ ಮತ್ತು ಆಹಾರ ಕಿಟ್ ಹಂಚಿಕೆ ಮಾಡಿ ಹಳ್ಳಿ ಜನರಿಂದ ಸಹಿ ಎನಿಸಿಕೊಂಡ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ಉಮೇಶ್ ಕಟ್ಟಿ ಗೌಡರು ಇವರು ಹಸಿದವರಿಗೆ ತರಕಾರಿ ಮತ್ತು ಆಹಾರದ ಹಂಚಿಕೆ ಮಾಡಿ ಹಳ್ಳಿ ಜನರಿಂದ ಸಹಿ ಎನಿಸಿಕೊಂಡರು. ತಾಲೂಕು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಮತ್ತು ಮಾಜಿ ಶಾಸಕ ಹಾಗೂ ಬಿಜೆಪಿ ಕೊಪ್ಪಳ ಜಿಲ್ಲಾಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಕೊರಡಕೇರ ಇವರ ನೇತೃತ್ವದಲ್ಲಿ ಕುಷ್ಟಗಿ ತಾಲೂಕಿನ ಹೊಸಹಳ್ಳಿ, ಮಲಕಾಪುರ, ಮೆಣಸಗಿರಿ, ಮೆಣಸಗಿರಿ ತಾಂಡ, ಹನುಮಗಿರಿ ಸೇರಿದಂತೆ ನಾನಾ ಹಳ್ಳಿಗಳಿಗೆ ತೆರಳಿ ಕಡು ಬಡವರಿಗೆ ಕಿಟ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕೋವಿಡ್ ಬಂದಿರುವಂತಹ ವ್ಯಕ್ತಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಬಿಜೆಪಿ ಪಕ್ಷ ಮಾಡುತ್ತಿದೆ. ಯೋಗಾಸನವನ್ನ ಮಾಡಿಸಲು ಬಿಜೆಪಿ ಪಕ್ಷ ಪ್ರೇರಣೆಯನ್ನ ನೀಡುತ್ತಿದ್ದು, ಬಿಜೆಪಿಯಲ್ಲಿ ಕುಷ್ಟಗಿ ತಾಲೂಕು ಘಟಕದ ವತಿಯಿಂದ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಹಾಗೂ ಉಚಿತವಾಗಿ ಕುಷ್ಟಗಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಸ್ಯಾನಿಟೈಸರ್ ಹೊಡಿಸುವಂತಹ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತಿದೆ. ಒಟ್ಟಾರೆಯಾಗಿ ಈ ತಾಲೂಕಿನ ಜನತೆಗೆ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನ ಇವತ್ತು ಬಿಜೆಪಿ ಪಕ್ಷ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಉಮೇಶ್ ಕಟ್ಟಿಗೌಡರು ಮಾತನಾಡಿ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಪಕ್ಷದಲ್ಲಿ ನಾನು ಈಗಾಗಲೇ ಸುಮಾರು ವರ್ಷಗಳಿಂದ ದುಡಿಯುತ್ತಾ ಬಂದಿದ್ದೇನೆ. ಆದರೆ ಸಂಘಟನೆ ಮತ್ತು ಸೇವೆ ನನಗೆ ಬಹಳ ಮುಖ್ಯವಾಗಿದ್ದು, ಈ ತಾಲೂಕಿನ ಜನತೆಗೆ ಅಳಿಲು ಸೇವೆಯನ್ನು ಸಲ್ಲಿಸಬೇಕೆನ್ನುವುದು ನನ್ನ ಒಂದು ಆಸೆಯಾಗಿತ್ತು. ಆದುದರಿಂದಲೇ ಇವತ್ತು ಹಳ್ಳಿ ಜನತೆಗೆ ಮತ್ತು ಅತ್ಯಂತ ಕಡು ಬಡವರಿಗೆ ತರಕಾರಿ ಕಿಟ್ ಹಾಗೂ ಆಹಾರ ಧಾನ್ಯಗಳ ಕಿಟ್ ನೀಡಲಾಗಿದೆ ಎಂದರು. ಜನರು ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡಿ ಈ ಒಂದು ಮಹಾಮಾರಿಯನ್ನು ಹೋಗಲಾಡಿಸಬೇಕೆಂದು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಜಿಕೆ ಹಿರೇಮಠ್, ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಬಸವರಾಜ್ ಹಳ್ಳೂರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಮಹೇಶ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಚಂದ್ರಕಾಂತ ವಡಗೇರಿ ಸೇರಿದಂತೆ ಬಿಜೆಪಿ ಯುವ ಮೋರ್ಚಾ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ದಾವಲ್ ಸಾಬ್ ಸೇಡಂ, ಭಾರತ್ ವೈಭವ್ ನ್ಯೂಸ್, ಕೊಪ್ಪಳ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಎಂ ಪಿ ಅವರು ಕೂಡ ಅವತ್ತು ಬಂದಿದ್ದು ತೀರ್ಮಾನ ಮಾಡಿ ಕೋವಿಡ್ ಲಸಿಕೆಯನ್ನು ಅಲ್ಲೇ ಒಂದೇ ಕಡೆ ಹಾಕಿಸ್ತಕ್ಕಂಥದ್ದು ಸೂಕ್ತ ಅಲ್ಲ ಹಾಸ್ಪಿಟ್ಲಲ್ಲಿ ಅಂತೇಳಿ ಅದನ್ನು ಮೊನ್ನೆ ಪುರಸಭೆ ಅಧ್ಯಕ್ಷರು ಕೂಡ ಯೋಚನೆ ಮಾಡಿ ಅಲ್ಲಿಂದ ಹೊರಗೆ ತರಬೇಕು ಅಂತೇಳಿ ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ಅದು ಇವತ್ತು ಪ್ರಾರಂಭ ಆಗಿದೆ. ಯಾವುದು ಪ್ರಾರಂಭ ಆಗಿದೆ ಅವತ್ತು ಹೇಳಿ ಅವತ್ತು ಒಪ್ಪಿಕೊಂಡು ಇವತ್ತು ಪ್ರಾರಂಭ ಮಾಡಿದೆ. ಅದನ್ನೆಲ್ಲ ಮುಂಚಿಪಟ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ. ಬಿಜೆಪಿ ಅವರು ಜಾಣ ಕುರುಡ್ರ ಅಂತೇಳಿ ಶಾಸಕರಂದ್ರು ಸರ್, ಅದ್ರ ಬಗ್ಗೆ ತಮ್ಮ ಯಾಕೆ ಕುರುಡು ಅದಕ್ಕೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬ ಮೇಲೆಯಾಗಿ ಇದು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ಅಲ್ಲ ಇದು. ಆದರೆ ಅದು ರಾಜಕಾರಣ ಬಿಟ್ಟು ಬೇರೆ ಏನೂ ಮಾಡ್ತಾಯಿಲ್ಲ ಅವರು, ಬರೀ ಹೋಗ್ತಾ ಓದಲ್ಲೇ ಓದಲ್ಲೇ ಮೋದಿಯವ್ರ ಬೇಯೋದು ಇನ್ನೊಬ್ಬರು ಇದು ಅದರಿಂದ ಅರ್ಥ ಇಲ್ಲ ಅವ್ರಿಗೆ. ಇದು ನಾನು ಇದ್ದದ್ದು ರಾಜಕಾರಣ ಮಾತಾಡೋದಿಲ್ಲ, ಅವ್ರು ರಾಜಕಾರಣ ಮಾಡೋಕ್ಕಂತಲೇ ಬಹುಶಃ ಅವ್ರು ಇರಬೇಕು. ಅದನ್ನ ಅವ್ರು ಮಾಡಿ ಜನರ ಯೋಗಕ್ಷೇಮವನ್ನು ನಾವು ನೋಡ್ತೀವಿ. ಭಾಳ ಕಷ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ನಿಯಮಾವಳಿಗಳನ್ನು ಎಲ್ಲರೂ ಚಾಚು ತಪ್ಪದೇ ಪಾಲನೆ ಮಾಡಿ ದಯವಿಟ್ಟು ಈ ಮಾಸ್ಕ್ ಹಾಕೋದು ಆಗಿರ್ಬೋದು ಅಥವಾ ಈ ಒಬ್ಬರಿಗೊಬ್ಬರ ನಡುವೆ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು ಆವಾಗವಾಗ ಕೈ ತೊಳೆದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದನ್ನು ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ. ಇವತ್ತಿನ ದಿನ ನಾನು ಇದನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ತೋರಿಕೆಗೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ, ಪ್ರೇರಣೆಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಸರ್ಕಾರವನ್ನು ದ್ವೇಷಿಸೋದಕ್ಕಿಂತ ಸ್ಥಿತಿವಂತರು ಯಾರ್ಯಾರು ಇದ್ದೀರಿ, ಸಾಧ್ಯವಾದಷ್ಟು ನಾಲ್ಕೈದು ಜನ ಕಲಿತು ಒಂದು ಓಣಿಗೆ ಈ ಥರ ಕಡು ಬಡವರನ್ನು ಗುರುತಿಸಿ ಅವರಿಗೆ ಸಹಾಯ ಮಾಡಿದರೆ ಎಷ್ಟೋ ಅನುಕೂಲ ಆಗುತ್ತೆ. ತುಂಬ ಜನ ಕಷ್ಟದಲ್ಲಿದ್ದಾರೆ, ಈ ಅಂಗವಿಕಲರಾಗಿರ್ಬೋದು, ವಿಧಿಯವರಾಗಿರ್ಬೋದು, ದುಡಿಯೋಕ್ಕಾಗದೇ ಇರತಕ್ಕಂಥ ವೃದ್ಧರಾಗಿರ್ಬೋದು, ಅಂಥವ್ರಿಗೆಲ್ಲ ಈ ಲಾಕ್ಡೌನಿಂದ ತುಂಬ ಊಟಕ್ಕೂ ಕಷ್ಟ ಇದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಅಂಥೇಳಿ ಈ ವಿಡಿಯೋವನ್ನು ಪ್ರೇರಣೆಗಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ತೋರಿಕೆಗಾಗಿ ತಗೊಳ್ಳದೆ ಪ್ರೇರಣೆಗಾಗಿ ಇನ್ನೊಬ್ಬರು ಉಪಯೋಗ ಮಾಡಿಕೊಳ್ಳಿ ಅಂತೇಳಿ ನನ್ನ ಎರಡು ಮಾತಿಗೆ ಅನ್ವಯಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನೋಟ್ ವಾಂಟೆಡ್ ರಿಪೋರ್ಟರ್ಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಸಮನ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮೇ ಟು 9482633333.